हाय फ्रेंड्स, वेलकम टू वनजाक्षी क्रियेशन्स। नहीं फस्ट टाइम ना चानल नोड़े प्लीज सब्सक्राइब नोड़ नानीवत सोप्पिन सांबारु तोरस्ता मुद्दे राइस के तुम चेनागिरुत्ते हल्ली कड़े इन सोप्पिन सांबारु सांबारोदे ना यहाँ सोपू यूज दंट सोप्पु पालकु ईर बेरे बेरे सोपल अवेल यूजू सांबारबू बनी हेगंत तोर्तनी नोड़ी फ्रेंड्स ना हली हली कड़े इन सोपिन सारू हेगंत तोर्ता नोड़ी अदे बेगो इंग्रीडियंसून तोर्तनी बने नोड़ी सोपू सोपू कट तक ईर सण सणदी हचिटी मत टमोटो वो थ्री टमोटो अस्टू हचिटी टमोटो यह सोप सारे जास्ति हाकद्रू चलते टमोटो मत इू तगरी बड़े तुदू इटकी तगरी बड़े मत इू उप खारपुड़ी मत इू बी मत इू फ्रेंड्स इू नम सांबार पौडर ना मनकवल सांबार पौडर अदू मिक्सी मिशन हाकसी इदु टू स्पून्स पुड़ी हाकु धनिया जीरिगे मेंत्य मेणसु उद्दिन बेले तोगरी बेले कडले बेले अक्की इवेल्ला इरुत्ते नोडी करिबेवु अरिशिण कोंबु इवेल्ला हाकिर्तीवि इदन्न पुड़ी माडि इट्कोंडु इदन्न ओंदु टू स्पून्स हाकबेकु इवुगळन्नेल्ल सेरिसि हाकबेकु बन्नि ईग हेगे माडोदु अंत तोर्तीनि फ्रेंड्स सोप्पन कोयि सण सणदागि कोयदु तोळेदु इट्कोंडिदीनि ई सोप्पेल्ल हाक्तिदीनि नावु कुक्कर्ग हाकोंड्रे नमगे बेग आगुत्तल्ल सेव टैम सेव बेग आगुत्ते नमगे एनादरू बेग माड्कोबहुदु हागे आद्रू बेयिसि माड्बहुदु हागे बेयिसुवाग बेळे फस्ट बेयिस्कोंबिट्टु मत्ते इवुगळन्नेल्ल हाकोबेकु नोडि बेळे तोळेदु इट्कोंडिरो बेळे हाक्तिदीनि ನಾವು ಸಾರ್ ಕ್ವಾಂಟಿಟಿ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ನೋಡಿಕೊಂಡು ಹಾಕೋಬಹುದು ಅಷ್ಟು ಈ ಇಂಗ್ರೆಡಿಯೆಂಟ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಇದು ಟೊಮ್ಯಾಟೊ ಟೊಮ್ಯಾಟೊನು ಅಷ್ಟೇ ಜಾಸ್ತಿ ಹಾಕಿದ್ರೆ ಅದೊಂದರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಈರುಳ್ಳಿ ಒಂದು ಹಚ್ಚಿಟ್ಕೊಂಡಿರೋ ಹಾಕ್ತಾ ಇದೀನಿ ಮತ್ತೆ ಬೆಳ್ಳುಳ್ಳಿ ಅದನ್ನು ಹಾಗೆ ಹಾಕ್ತಾ ಇದೀನಿ ಇದನ್ನ ನಾವು ಹುಣಸೆ ಹಣ್ಣಿನ ರಸ ತೆಕ್ಕೋಬೇಕು ಈಗ ಆಗ್ತಾ ಇಲ್ಲ ಅದನ್ನ ಮತ್ತೆ ಖಾರಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಖಾರಪುಡಿ ಹಾಕಬೇಕು ನಾನು ಒಂದು 1 1/2 ಸ್ಪೂನ್ ಖಾರಪುಡಿ ಹಾಕ್ತಾ ಇದೀನಿ ಮತ್ತೆ ಉಪ್ಪುನು ಅಷ್ಟೇ ನೋಡಿಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ 2 ಸ್ಪೂನ್ಸ್ ಉಪ್ಪು ಹಾಕ್ತಾ ಇದೀನಿ ಈಗ ಇದಕ್ಕೆ नोड़ी फ्रेंड्स ना सेर्सकोलोणो अस्टू नीर नोड़ी सेर्सको ना प्रेस सोपल जास्ती तर नोड़े अब बंद मेले कड़मे आगते अदे नोड़को नीरकु नोड़ी इलगो अस्टूर हाँता है नोड़ी इशु बंद इंदील इशुनी ना वो टू विजिल्स बरो तनक ना कुको मुझल हाकि कुकु टू विजिल बर तनक कुको नोड़ी फ्रेंड्स टू विजिल्स बंद नानु कुकर मुझल तेगीता नोड़ी ईर नमें कुे बेरे मोबू जास्ती नीरू स्वल्प बेरे मू ना मत ऐनियो कोल तक चेना ಎನೇ ಬೇಕು ನುಣಗಾಗೋ ತರ ಅದಕ್ಕೋಸ್ಕರ ನೀರು ತೆಗೆದು ಬಿಡಬೇಕು ನೀರು ಜಾಸ್ತಿ ಇದ್ರೆ ನಮಗೆ ಎನಿಯಕ್ಕೆ ಕೋಲ್ಗೆ ಸಿಗಲ್ವಲ್ಲ ಅದಕ್ಕೋಸ್ಕರ ನೀರನ್ನ ತೆಗೆಯಬೇಕು ನೀರು ತೆಗೆದು ಎನಿದ್ ಬಿಟ್ಟು ಮತ್ತೆ ನಮಗೆ ಯಾವ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಿಕೊಂಡು ಕುದಿಸ್ಕೊಬಹುದು ನೋಡಿ ಈಗ ನೀರು ಈ ತರ ತೆಗೀತಾ ಇದೀನಿ ನಾನು ಇದು ಹುಣಸೆ ಹಣ್ಣು ಅದರಲ್ಲೇ ಹಾಕೊಂಡಿದ್ದೀನಿ ನಮಗೆ ಬೇರೆ ನೀರು ಸೇರಿಸೋದು ಏನು ಬೇಡದಿರ ನಾವು ಈಗ ಈ ನೀರನ್ನ ತೆಗೆದಿರ್ತೀವಲ್ಲ ಅದೇ ನೀರನ್ನ ನಾವು ಎಣ್ಣೆದಿದ್ದ ಆದಮೇಲೆ ಒಗ್ಗರಣೆ ಹಾಕಿ
ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಗಟ್ಟಿ ನಮಗೆ ಸಾರು ಗಟ್ಟಿಯಾಗಬೇಕಾ ತೆಳುವಾಗಬೇಕಾ ನೋಡಿಕೊಂಡು ನಾವು ನೀರನ್ನ ಹಾಕ್ಕೋಬೋದು. ನೋಡಿ ಈ ಥರ ಆಗಿದೆ. ಬೇಕಾದರೆ ನೀವು ರುಬ್ಕೊಳ್ಳೋಂಗಿದ್ರೂ ರುಬ್ಕೊಂಬಿಡ್ಬೋದು. ಏನೆಯೋ ಥರ ಇದು ನೋಡಿ ಈ ಥರ ಕೋಲಿರುತ್ತಲ್ಲ ಈ ಥರ ನಾವು ಮಾಡ್ಕೋಬೋದು. ಚೆನ್ನಾಗಿ ಸ್ವಲ್ಪ ಗ್ರೇವಿ ಥರ ಆಗೋ ಥರ ನಾವು ಚೆನ್ನಾಗಿ ಎಣಿಬೇಕು. ನೋಡಿ ಈ ಥರ ಚೆನ್ನಾಗಿ ನಮಗೆ ಎಷ್ಟು ಮೆದುವಾಗಿ ಬೇಕು ಅಷ್ಟು ಮೆದುವಾಗಿ ನಾವು ಎಣಿಬೇಕು. ಈಗ ನಾನು ನೀರನ್ನ ತೆಗೆದಿದ್ನಲ್ಲ ಆ ನೀರನ್ನ ಹಾಕಿ ಈ ಥರ ಮಾಡಿ ಇದನ್ನು ಪಕ್ಕಕ್ಕಿಡೋಣ. ನೋಡಿ ಇನ್ನೂ ಸ್ವಲ್ಪ ನಿಮಗೆ ಮೆದುವಾಗಿ ಬೇಕು ಅಂದ್ರೂ ಒಂದ್ಸಲ ಸುಮ್ಮನೆ ಹಂಗೆ ಮಿಕ್ಸಿಗಾಗಲಿ ಗ್ರೈಂಡರ್ಗಾಗಲಿ ಹಾಕ್ಕೋಬೋದು. ಈಗ ನೋಡಿ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕಿ ಮತ್ತು ನಾವು ಮಸಾಲೆನ ನಿಮಗೆ ತೋರಿಸಿದ್ನಲ್ಲ ಅದನ್ನು ಪುಡಿ ಮಾಡಿದರೆ ನೋಡಿ ಈ ಥರ ಬರುತ್ತೆ. ಅದೊಂದು 2 ಸ್ಪೂನ್ಸು ಅದು ಹಾಕ್ತಾ ಇದ್ದೀನಿ. ನಾವು ಚೆನ್ನಾಗಿ ಮಿಷನ್ಗಾಗಲಿ ಮಿಕ್ಸಿಗಾಗಲಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ನುಣುವಾಗುತ್ತೆ. ನಾನು ಹಾಗೆ ಹಾಕಿದ್ದೀನಿ ಅದಕ್ಕೆ ಆ ಥರ ಇದೆ ತರಿ ತರಿಯಾಗಿದೆ. ಈ ಥರ ಮಸಾಲೆ ಎಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಮಸಾಲೆ ಮನೆಯಲ್ಲಿ ಮಾಡಿರೋ ಮಸಾಲೆನೇ ಒಂಥರ ಬೇರೆ ಟೇಸ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಎಲ್ಲ ಈ ಸಾಂಬಾರೆಲ್ಲ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಒಗ್ಗರಣೆಗೆ ಆಯಿಲು 1/4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಸಾಸಿವೆ 1.5 ಸ್ಪೂನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಈಗ ಈರುಳ್ಳಿ ಒಂದು ಹಚ್ಚಿಟ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬ್ರೌನ್ ಕಲ್ಲರ್ ಬಂದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ನೋಡಿ ಈಗ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ. ಕರಿಬೇವು ಹಾಕ್ತಾಯಿದ್ದೀನಿ ಹಸಿ ಕರಿಬೇವು. ಮತ್ತು ಈಗ ನಾವು ಈ ಒಗ್ಗರಣೆಯನ್ನು ತೆಗೆದು ನಾವು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಸಿಂಪಲ್ಲಾಗಿ ನೋಡಿ ಈಗ ನಾವು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾರ್ಮಲ್ಲಾಗಿ ನಾವು ಮನೆಯಲ್ಲಿ ಮಾಡಿಕೊಳ್ಳುವಂತಹ ಸಾಂಬಾರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ಲ, ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಅಂತ ನಾನು ಶೇರ್ ಮಾಡಿದ್ದೀನಿ ರೆಸಿಪಿನ. ನಿಮಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಮುದ್ದೆಗೆ, ರೈಸ್ಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹಳ್ಳಿ ಕಡೆ ಮುದ್ದೆ ರೈಸ್ ಎಲ್ಲ ತುಂಬ ಯೂಸ್ ಮಾಡೋದು. ಮುದ್ದೆಗೂ ರೈಸ್ಗೂ ಒಂದು ಸೂಪರಾಗಿರುತ್ತೆ ಸಾಂಬಾರು. ನೋಡಿ ಈಗ ಫೈನಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ಒಂದು 10 ಮಿನಿಟ್ಸ್ 5 ಮಿನಿಟ್ಸು ಆ ಥರ ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡಿ ಸಾಂಬಾರು ಕುಕ್ ಆದಮೇಲೆ ಈ ಥರ ಇದೆ. ನೋಡಿ ಸೊಪ್ಪಿನ ಸಾಂಬಾರು. ಈಗ ಉಪ್ಪು ಏನಾದರೂ ಸಾಲದೇ ಇದ್ದರೆ ನೋಡಿಕೊಂಡು ನಾವು ಹಾಕ್ಕೋಬೋದು. ನೋಡಿ ನಾವು ನೀರೇನಾದರೂ ಜಾಸ್ತಿ ಆದ್ರೂ ಒಂದು ಸ್ವಲ್ಪ ಹೊತ್ತು ಕುದಿಸಿದರೆ ನೀರೆಲ್ಲ ಆವಿಯಾಗಿ ನಮಗೆ ಸಾಂಬಾರು ತಿಕ್ಕಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಾಂಬಾರ್ ರೆಡಿ. ಹಳ್ಳಿ ಶೈಲಿಯ ಇನ್ನೊಂದು ಥರ ಸೊಪ್ಪಿನ ಸಾಂಬಾರು ರೆಡಿ. ಇದು ಮುದ್ದೆಗೆ ರೈಸ್ಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಾನು ಈ ಥರ ಮಾಡ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಮಿಕ್ಸೆಡ್ ಕಂಟೆಂಟ್ ಇರುತ್ತೆ. ಥ್ಯಾಂಕ್ ಯು.